ಇದು ಸ್ಪೆಲ್ಲಿಂಗ್ ಮಿಷನ್ ಅಂತ. ಇದರಲ್ಲಿ ಇಲ್ಲಿ ಆರೋ ಇದೆಯಲ್ಲ, ಯಾರೋ ಇದ್ರ ನೀರಿಗೆ ಕೆಂಪುಗೆರೆ ನೀರಿಗೆ ಬರೋಂಗೆ ಇಟ್ಕೋಬೇಕು. ಈಗ ಉದಾಹರಣೆಗೆ ಇಲ್ಲಿ ಯಾವುದಾದ್ರು ಒಂದು ಚಿತ್ರ, ಈ ಚಿತ್ರದಲ್ಲಿರೋ ಸ್ಪೆಲ್ಲಿಂಗ್ಗಳನ್ನ ಮಗು ಕರೆಕ್ಟಾಗಿ ಹೇಳಿದ್ರೆ ಈ ಯಾರೋ ಇದೆಯಲ್ಲ ಇದು ಅದು ಆ ಚಿತ್ರದ ಮುಂದೆ ಹೋಗಿ ನಿಂತ್ಕೊಳ್ಳುತ್ತೆ. ಮಗು ಸ್ಪೆಲ್ಲಿಂಗ್ ಕರೆಕ್ಟಾಗಿ ಹೇಳಿದ್ರೆ ಮಾತ್ರ, ಕರೆಕ್ಟಾಗಿ ಹೇಳಬೇಕಾದ್ರೆ ಆ ಸ್ಪೆಲ್ಲಿಂಗ್ನ ಡಯಲ್ ಮಾಡಬೇಕು. ಹಳೆ ಫೋನ್ ರಿಂಗಲ್ಲಿ ಡಯಲ್ ಮಾಡ್ತೀವಲ್ಲ ಆ ಥರ ಮಾಡಬೇಕು. ಈಗ ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ ಮ್ಯಾನ್ ಅಂತಿದೆ. ಈಗ ಮ್ಯಾನ್ನ ಮಗು ಡಯಲ್ ಮಾಡಬೇಕು. ಫಸ್ಟ್ ಮ್ಯಾನ್ಗೆ ಎಮ್ ಎ ಎನ್ ಅಂದಾಗ ಎಮ್ ಎಲ್ಲಿದೆ ನೋಡ್ಕೋಬೇಕು. ಇಲ್ಲಿ ನೋಡಿ, ಎಮ್ ಎಮ್ ಎದುರಿಗಿರುತ್ತಲ್ಲ ಆ ರಿಂಗ್ನ ಎಳ್ಕೊಬಂದು ಇಲ್ಲಿ ಕರೆಕ್ಟಾಗಿ ಇದು ತಡೆಯೋ ಥರ ನಮ್ಮ ಕೈ ಬರಬೇಕು. ಎಮ್ ಆಮೇಲೆ ಎ, ಅದನ್ನು ಹಾಗೆಯೇ ತಂದಿಲ್ಲಿಗಿಡಬೇಕು. ಆಮೇಲೆ ಎನ್ ಹಿಂಗಿಟ್ಟ ಮೇಲೆ ನೋಡಿ, ಆ್ಯರೋ ನೇರವಾಗಿ ಆ ಮನುಷ್ಯನ ನೇರಕ್ಕೆ ಬಂದು ನಿಂತಿದೆ. ಹಾಗೆ ಇನ್ನೊಂದು ಮತ್ತೆ ಬೇರೆದ್ರ ಸ್ಪೆಲ್ಲಿಂಗ್ ಮಾಡಬೇಕು ಅಂದರೆ ಮತ್ತೆ ಯಾರೋನ ಕರೆಕ್ಟಾಗಿ ತಂದಿಲ್ಲಿ ಗಿಡ ನಿಲ್ಲಿಸ್ಬೇಕು. ಈಗ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಇಲ್ಲಿ ನೋಡಿ, ಸನ್ ಅಂತಿದೆ ಅಲ್ವಾ, ಈ ಸನ್ಗೆ ಮಗಳು ಸ್ಪೆಲ್ಲಿಂಗ್ ಹೇಳಬೇಕು ಮಕ್ಕಳು. ನೋಡಿ, ಫಸ್ಟು ಎಸ್ ತಂದಿಲ್ಲಿ ನಿಲ್ಲಿಸ್ಬೇಕು. ಆಮೇಲೆ ಯು ಯು ತಂದಿಡಬೇಕು. ಆಮೇಲೆ ಎನ್ ನೋಡಿ, ತಂದಿಟ್ಟಾಗ ಆರೋ ಕರೆಕ್ಟಾಗಿ ಸೂರ್ಯ ನೀರಿಗೆ ಬಂದು ನಿಂತ್ಕೊಳ್ಳುತ್ತೆ. ಹೀಗೆ ಇಲ್ಲಿ 35 ಚಿತ್ರಗಳಿದ್ದಾವೆ. 35 ಚಿತ್ರಗಳಿಗೂ ಮಗು ಆ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಹೇಳಿದ್ರೆ ಆರೋ ಅಲ್ಲಲ್ಲಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಥ್ಯಾಂಕ್ ಯು.